ವಿಜಯಲಕ್ಷ್ಮಿ ಮ್ಯಾಟ್ರ್ ಆದಂಥ ಸಮಯದಲ್ಲಿ ರೂಪೇಶ್ ರಾಜನ್ ಅವ್ರು ನೀವು ತುಂಬ ಸಪೋರ್ಟ್ ಮಾಡ್ತಾರೆ, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ರೂಪೇಶ್ ರಾಜಣ್ಣ ಅವ್ರ ಬಗ್ಗೆ ಮಾತಾಡೋದಕ್ಕೆ ಮೇ ಬಿ ನಾನು ತುಂಬ ಚಿಕ್ಕವನು ಅನ್ಕೋತೀನಿ, ಯಾಕಂದರೆ ಅವ್ರು ಆಲ್ರೆಡಿ ಸಮಾಜಕ್ಕಾಗಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಿದ್ದಾರೆ. ಸಮಾಜಮುಖಿ ಕೆಲಸಗಳನ್ನಾಗಿರ್ಬೋದು, ನಾಡು ಭಾಷೆ ಜಲ ಅಂತ ಬಂದಾಗ ಅವರು ತಮ್ಮ ಜೀವನ ಪಣ ಇಟ್ಟು ಕೆಲಸ ಮಾಡಿರೋದನ್ನ ನಾನು ನೋಡಿದ್ದೀನಿ. ಬಟ್ ಅವತ್ತಿನ ಪರಿಸ್ಥಿತಿಯಲ್ಲಿ ನನ್ನ ರಿಲೇಷನ್ಸೇ ಎಷ್ಟೋ ಜನ, ನನ್ನ ಆತ್ಮೀಯರೇ ಎಷ್ಟೋ ಜನ, ಏ ಇವನು ಅಷ್ಟೇ, ಇವನ ಕತೆ ಮುಗೀತು, ಇವನ್ನ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ, ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಇವನೇನೋ ಆ ದೊಡ್ಡ ಹಗರಣದಲ್ಲಿ ಸಿಗಾಕೊಂಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾಯಿದ್ರು. ಬಟ್ ಆದರೆ ಅವತ್ತು ನನ್ನ ಸ್ನೇಹಿತರು ನನ್ನ ಜೀವ ಸರ್. ನನಗೆ ಇವತ್ತವರೆಗೂ ನನ್ನ ಸ್ನೇಹಿತರು ಹೆಂಗೆ ಅಂದರೆ, ಒಂದು ಗೆರೆ ಹಿಂಗಂದರೆ ಆ ಗೆರೆ ದಾಟಲ್ಲ ಅಂತ ಸ್ನೇಹಿತರು ನನಗಿದ್ದಾರೆ ತುಂಬ ಜನ. ಸೊ ಅವ್ರ ಜೊತೆಗೆ ನಮ್ಮ ರೂಪೇಶ್ ರಾಜಣ್ಣವರು ಬೆನ್ನೆಲುಬಾಗಿ ನಿಂತ್ಕೊಂಡು, ಯೋಗೇಶ್ ನಮ್ಮ ಹುಡುಗ, ಅವನು ಒಂದು ಪ್ರಾಮಾಣಿಕವಾದ ಕೆಲಸ ಮಾಡಿದ್ದಾನೆ, ಅವನಿಗೆ ನ್ಯಾಯ ಕೊಡಿಸ್ಬೇಕು, ನ್ಯಾಯ ರೀತಿಯಲ್ಲಿ ನಡೆಸಬೇಕು ಅಂತೇಳಿ ಅವರು ನಮ್ಮ ಜೊತೆಗೆ ಹೆಜ್ಜೆ ಹಾಕಿದ್ರು, ಅವ್ರ ಜೊತೆ ನಾವು ಹೆಜ್ಜೆ ಹಾಕಿದ್ವಿ. ಸೊ ನಮಗೆ ಒಂದು ಅರ್ಥಪೂರ್ಣವಾಗಿ ಆ ಒಂದು ಸಮಸ್ಯೆನ ನೀಟಾಗಿ ಪರಿಹರಿಸ್ಕೊಟ್ರು. ನನ್ನ ಕಡೆಯಿಂದ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ. ನಮ್ಮ ಜನಸ್ನೇಹಿ ತಂಡದಲ್ಲಿ ಇರ್ತಕ್ಕಂಥ ಎಲ್ಲ ಹುಡುಗರ ಕಡೆಯಿಂದನೂ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಕಡೆಯಿಂದನೂ ಅವ್ರಿಗೆ ಆಶೀರ್ವಾದ ಮಾಡ್ಸೋಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರು ಇನ್ನೂ 100 ಕಾಲ ಚೆನ್ನಾಗಿರಬೇಕು. ನಮ್ಮ ಕರ್ನಾಟಕದಲ್ಲಿ ಇಂಥ ನೋಡಿಯಣ್ಣ, ಒಳ್ಳೆ ಕೆಲಸ ಮಾಡೋರಿಗೆ ಯಾವಾಗಲೂ ಸಪೋರ್ಟಿಗಾಗಿ ನಿಂತ್ಕೊಬೇಕು, ಆ ಒಂದು ಗುಣ ಅವರಲ್ಲಿದೆ.